ನಿಮಗೆಲ್ಲ ಬೆಳಗಿನ ಶುಭೋದಯಗಳು. ಕನ್ನಡ ಅಕ್ಷರ ಎಷ್ಟಿವೆ ಅಂತ ಎಲ್ಲ ಗೊತ್ತಮ್ಮ, ಚೂರು ತಪ್ಪದೆ ಹೇಳ್ತೀನಿ ನೀನೇ ಕೇಳಮ್ಮ, ಅಮ್ಮ ನೀನೇ ಕೇಳಮ್ಮ. ಈಗ ಮುಂದೆ ನೀವೆಲ್ಲ ಹಿಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಗಳ ಬಗ್ಗೆ ಕಲ್ತಿದ್ದೀರಾ, ಮತ್ತೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಮತ್ತೆ ಅವುಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ದಾರೆ, ಅವೆಲ್ಲ ಎಷ್ಟೆಷ್ಟು ಅಕ್ಷರಗಳಿವೆ ಎಂಬುದನ್ನು ನಿಮಗೆಲ್ಲ ನಾನು ಹಿಂದಿನ ತರಗತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗಿನ ಈ ಇವತ್ತಿನ ಕ್ಲಾಸಿನಲ್ಲಿ ನಾನು ಒತ್ತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಒತ್ತಾಕ್ಷರಗಳ ಬಗ್ಗೆ ನಾವು ಕಲಿಯೋಣ. ಒತ್ತಾಕ್ಷರಗಳು ಒತ್ತಾಕ್ಷರಗಳು ನೋಡಿ, ಒತ್ತಾಕ್ಷರಗಳು ಮೊದಲು ಅಕ್ಷರ ಬಂದು ಕೆಳಗಡೆ ಒತ್ತಾಕ್ಷರವನ್ನ ಬರೀಬೇಕು. ಒತ್ತಾಕ್ಷರ ಹೇಗಿರ್ಬೇಕಂದ್ರೆ ಮೂಲ ಅಕ್ಷರಗಿಂತ ಕೆಳಗಡೆದು ಚಿಕ್ಕದಾಗಿ ಬರೆದಿರ್ಬೇಕು. ನೋಡಿ ಕ, ಇಲ್ಲಿ ನಾವು ಕ ಅಕ್ಷರ ಬರೆದಿರುವ ಈ ಕಾಂತ ಕೆಳಗಡೆ ಬರೆದಿರೋ ಅಕ್ಷರ ಚಿಕ್ಕದಾಗಿರ್ಬೇಕು, ಅದಕ್ಕೆ ಒತ್ತಾಕ್ಷರ ಅಂದ್ರೆ ಹೀಗೆ. ಒತ್ತಾಕ್ಷರ ಬರೆದಿರುವಾಗ ಏನಾಗಿರ್ಬೇಕು, ಚಿಕ್ಕದಾಗಿರ್ಬೇಕು. ಮೇಲಿನ ಅಕ್ಷರಗಳಿಗಿಂತ ಅಕ್ಷರಕ್ಕಿಂತ ಕೆಳಗಡೆ ಅಕ್ಷರ ಒತ್ತಾಕ್ಷರ ಅದು ಚಿಕ್ಕದಾಗಿ ಬರೆದಿರ್ಬೇಕು. ನೆಕ್ಸ್ಟ್ ಕಾಕೆ ಕಾವತ್ತು ಖ, ಕಾಕೆ ಕಾವತ್ತು ಖ. ಗಾಕೆ ಗಾವತ್ತು ಗ. ನೋಡಿ ಈ ಅಕ್ಷರಗಳಿಗೆ ಒತ್ತಾಕ್ಷರ ಬರೆದಾಗ ಯಾವುದೇ ಅಕ್ಷರಗಳಿಗೂ ಕೂಡ ಈ ತಲಗಡ್ಡನ್ನ ಕೊಡಬಾರ್ದು, ಯಾವುದೇ ಒತ್ತಾಕ್ಷರಗಳಿಗೂ ಕೂಡ ತಲಗಡ್ಡನ್ನ ಕೊಡೋ ಹಾಗಿಲ್ಲ. ನೆಕ್ಸ್ಟ್ ಗ, ಗಾಕೆ ಭಾವತ್ತು ಘ, ಗಾಕೆ ಗಾವತ್ತು ಘ. ಣ್ಯ, ಜ್ಞಾಕೆ ನಾವತ್ತು ಜ್ಞ, ಕಾಕೆ ಕಾವತ್ತು ಖ, ಕಾಕೆ ಕಾವತ್ತು ಖ, ಗಾಕೆ ಗಾವತ್ತು ಘ, ಘಾಕೆ ಘಾವತ್ತು ಘ, ಜ್ಞಾಕೆ ನಾವತ್ತು ಜ್ಞ. ಚ, ಚಾಕೆ ಚಾವತ್ತು ಛ, ಚಾಕೆ ಚಾವತ್ತು ಛ, ಚಾಕೆ ಚಾವತ್ತು ಛ. ನೋಡಿ ಇಲ್ಲಿ ನಾನು ಯಾವುದೇ ಒತ್ತಾಕ್ಷರಗಳು ಕೂಡ ತಲಗಟ್ಟನ್ನ ಕೊಡ್ತಾ ಇಲ್ಲ. ಚಾಕೆ ಚಾವತ್ತು ಛ. ನೆಕ್ಸ್ಟ್ ಜ, ಜಾಕೆ ಜಾವತ್ತು ಝ, ಜಾಕೆ ಜಾವತ್ತು ಝ, ಜಾಕೆ ಜಾವತ್ತು ಝ, ಜಾಕೆ ಜಾವತ್ತು ಝ. ಜ್ಞಾಕೆ ನಾವತ್ತು ಜ್ಞ, ತಾಕೆ ತಾವತ್ತು ಠ, ತಾಕೆ ತಾವತ್ತು ಠ, ಠಾಕೆ ಠಾವತ್ತು ಠ, ಠಾಕೆ ಠಾವತ್ತು ಠ. ದ, ದಾಕೆ ದಾವತ್ತು ದ, ದಾಕೆ ದಾವತ್ತು ದ, ಧಾಕೆ ಧಾವತ್ತು ಧ, ಧಾಕೆ ಧಾವತ್ತು ಧ, ನಾಕೆ ನಾವತ್ತು ನ, ನಾಕೆ ನಾವತ್ತು ನ, ತಾಕೆ ತಾವತ್ತು ತ, ತಾಕೆ ತಾವತ್ತು ಥ. ನೋಡಿಲಿ ತಾವತ್ತಕ್ಷರ ಬೇರೆ ಇದೆ, ತಾ ತರನೇ ಇಲ್ಲ, ಅದೇನಾಗಿದೆ ತಾವತ್ತಕ್ಷರ ನೋಡಿಲಿ ತಾ ತರ ಬರ್ದಿಲ್ಲ, ಅದನ್ನ ಬೇರೆವಾಗಿ ವಿಭಿನ್ನವಾಗಿ ಬರ್ದಿದೆ ನೋಡಿ, ತಾವತ್ತಕ್ಷರ ಬೇರೆ ಇದೆ. ನೆಕ್ಸ್ಟ್ ಥಾಕೆ ಥಾವತ್ತು ಥ, ತಾಕೆ ತಾವತ್ತು ಥ, ದಾಕೆ ದಾವತ್ತು ದ, ದಾಕೆ ದಾವತ್ತು ಧ, ಧಾಕೆ ಧಾವತ್ತು ಧ, ಧಾಕೆ ಧಾವತ್ತು ಧ, ನಾಕೆ ನಾವತ್ತು ನ. ನೋಡಿ ನಾವತ್ತಕ್ಷರನು ಕೂಡ ಬೇರೆ ಇದೆ. ಪ, ಪಾಕೆ ಪಾವತ್ತು ಫ, ಪಾಕೆ ಪಾವತ್ತು ಫ, ಫ, ಪಾಕೆ ಪಾವತ್ತು ಫ. ಬ, ಬಾಕೆ ಬಾವತ್ತು ಬ,
ಬಾಕೆ ಬಾವತ್ತು ಭಾ ಭಾಕೆ ಭಾವತ್ತು ಭಾ ಭಾಕೆ ಭಾವತ್ತು ಭಾ ಮಾ ಮಾ ಮಾಕೆ ಮಾವತ್ತು ಮಾ ಮಾಕೆ ಮಾವತ್ತು ಮಾ ಮಾವತ್ತ ಅಕ್ಷರ ಕೂಡ ನೋಡಿ ಬೇರೆ ಇದೆ. ನೆಕ್ಸ್ಟ್ ಯಾ ಯಾಕೆ ಯಾವತ್ತು ಯಾ ಯಾಕೆ ಯಾವತ್ತು ಯಾ ಯಾವ ಅಕ್ಷರನು ಕೂಡ ಬೇರೆ ಇದೆ ಇಲ್ಲಿ. ನೆಕ್ಸ್ಟ್ ರಾ ರಾಕೆ ರಾವತ್ತು ರಾ ರಾಕೆ ರಾವತ್ತು ರಾ ರಾವತ್ತ ಅಕ್ಷರನು ಕೂಡ ಬೇರೆ ಇದೆ ಇಲ್ಲಿ. ನೆಕ್ಸ್ಟ್ ಲಾ ಲಾಕೆ ಲಾವತ್ತು ಲಾ ಲಾಕೆ ಲಾವತ್ತು ಲಾ ಲಾವತ್ತ ಅಕ್ಷರನು ಕೂಡ ಬೇರೆ ಇದೆ, ನೀವು ಇದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ವಾ ವಾಕ್ಯ ವಾವತ್ತು ವಾ ಇಲ್ಲಿ ಮ್ಯಾಮ್ ಏನ್ ಮಾಡಿದ್ದಾರೆ ವಾಕ್ಯ ತಲೆಗೆ ಕೊಟ್ಟಿದ್ದಾರಲ್ವಾ ನೋಡಿ ಅಬ್ಸರ್ವ್ ಮಾಡಿ ಗಮನ ಇಟ್ಕೊಂಡು ಕೇಳಿ. ಇಲ್ಲಿ ವಾಕ್ಯ ಮಾವತ್ತು ಮಾತ್ರ ತಲೆಗಟ್ಟು ಬರೋದು, ಇಲ್ಲಿ ನೋಡಿದ್ರೆ ಯಾವುದೇ ಒತ್ತಕ್ಷರಗಳು ಕೂಡ ತಲೆಗಟ್ಟು ಬರೋದಿಲ್ಲ, ವಾಕ್ಯ ಮಾತ್ರ ವಾವತ್ತು ಬಂದಾಗ ಮಾತ್ರ ಅದು ತಲೆಗಟ್ಟು ಬರುತ್ತೆ. ನೆಕ್ಸ್ಟ್ ಶ ಶಾಕೆ ಶಾವತ್ತು ಶ ನೆಕ್ಸ್ಟ್ ಶ ಶಾಕೆ ಶಾವತ್ತು ಶ ಸ ಸಾಕೆ ಸಾವತ್ತು ಸ ಹಾಕೆ ಹಾವತ್ತು ಹಾಕೆ ಹಾವತ್ತು ಹಾ ಲಾಕೆ ಲಾವತ್ತು ಲಾ ಲಾಕೆ ಲಾವತ್ತು ಲಾ ನೋಡಿ ಇಲ್ಲಿ ತಾಕೆ ತಾವತ್ತು ಥ ಮತ್ತೆ ನಾಕೆ ನಾವತ್ತು ನ ಯಾ ಯಾಕೆ ಯಾವತ್ತು ಯಾ ರಾಕೆ ರಾವತ್ತು ರ ಲಾಕೆ ಲಾವತ್ತು ಲ ಇವೆಲ್ಲ ಒತ್ತಾಕ್ಷರಗಳು ಏನಾಗಿದೆ ವಿಭಿನ್ನವಾಗಿದೆ, ಹಾಗಾಗಿ ಇದೆಲ್ಲ ವಿಭಿನ್ನ ರೀತಿಯ ಒತ್ತಾಕ್ಷರಗಳು. ಮತ್ತೆ ಮಾಕೆ ಮಾವತ್ತು ಮ ಇವೆಲ್ಲ ವಿಭಿನ್ನ ರೀತಿಯ ಒತ್ತಾಕ್ಷರಗಳು, ತಾಕೆ ತಾವತ್ತು ಥ ನಾಕೆ ನಾವತ್ತು ನ ಮಾಕೆ ಮಾವತ್ತು ಮ ಯಾಕೆ ಯಾವತ್ತು ಯ ರಾಕೆ ರಾವತ್ತು ರ ಲಾಕೆ ಲಾವತ್ತು ಲ ಇವೆಲ್ಲ ಬೇರೆ ಆಗಿರೋದ್ರಿಂದ ವಿಭಿನ್ನ ರೀತಿಯ ಒತ್ತಾಕ್ಷರಗಳು ಅಂತ ಹೇಳ್ತಾರೆ. ಇವೆಲ್ಲ ಏನು ಒತ್ತಾಕ್ಷರಗಳು, ಎಲ್ಲ ನೀವು ಒತ್ತಾಕ್ಷರಗಳು ಇವನ್ನ ಮನೆಯಲ್ಲಿ ನೀಟಾಗಿ ಕೂತ್ಕೊಂಡು ಬರೀಬೇಕು ಮತ್ತೆ ಕಲಿಬೇಕು. ಮತ್ತೆ ಒತ್ತಾಕ್ಷರಗಳನ್ನು ನೋಡಿ ನಾನು ಇಷ್ಟು ತಮ್ಮ ವಿಭಿನ್ನ ರೀತಿಯ ಒತ್ತಾಕ್ಷರಗಳನ್ನು ಹೇಳ್ಕೊಟ್ಟನಲ್ವಾ ಅವೆಲ್ಲ ಯಾವ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಬೇಕು. ಓಕೆನಾ, ಥ್ಯಾಂಕ್ ಯು.